ನಮಸ್ತೆ ಕನ್ನಡದ ಕಮಲಗಳಿಗೆ. ಯಾರಪ್ಪ ಇವನ್ ಶಿಷ್ಯ, ಮಕಡ ಹಾಕೊಂಡು ಹಿಂಗೆ ಬಂದ್ಬಿಟ್ಟವನೆ, ಮುಖ ತೋರಿಸ್ತೇನೆ ಅಂತ ಅನ್ಕೋತಿದ್ದೀರಾ? ನಾನು ನಿಮ್ಮ KMS ಚಾನಲ್ನ ಅಡ್ಮಿನ್. ಸೊ ನನ್ನ ಮುಖ ಏನು ತೋರಿಸ್ತಾ ಇಲ್ಲಪ್ಪ ಅಂದರೆ ನನ್ನ ಮುಖಕ್ಕೇನೂ ಆಗಿಲ್ಲ. ನಮ್ಮ ಇವರು ಡಿಬಾಸ್ ಅವರು ಅವರು ಜೈಲಲ್ಲಿರೋದ್ರಿಂದ ಅವರು ಹೊರಗಡೆ ಬರೋರು, ನಾನು ಫೇಸ್ ತೋರಿಸೆ ವೀಡಿಯೋ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲೆಲ್ಲ ಇಷ್ಟ ಆಗೋಯ್ತು. ಏನಪ್ಪ ಅಂದರೆ ನಮ್ಮದು 10,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನಾನು ಫೇಸ್ ಬಂದು ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಇದ್ದೆ. ಇದು ಈ ಥರ ಆಗಿರೋದ್ರಿಂದ ನಾವು ಅಭಿಮಾನಿಯಾಗಿ ತುಂಬ ಬೇಜಾರಾಗ್ತಾಯಿದೆ. ಇರಲಿ, ದೇವರಿದ್ದಾನೆ, ನಮ್ಮ ಟಿವಿ ಬಾಸ್ ಒಳ್ಳೇದಾಗುತ್ತೆ. ಅವರು ಹೊರಗಡೆ ಬಂದೇ ಬರ್ತಾರೆ, ನಾವು ಅದು ಬೇಡ್ಕೊಳ್ಳೋಣ ಬರಲಿ. ಸೊ ನಮ್ಮ ಟಿವಿ ಬಾಸ್ ಅಭಿಮಾನಿಗಳನ್ನು ನಾನು ಏನು ಕೇಳೋದಂದರೆ, ಯಾರು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೋದು, ಬಾಸ್ ಬಂದೇ ಬರ್ತಾರೆ. ಸೊ ಈಗ ಸೆಂಟ್ರಲ್ಲಿ ಅವರು ಇವರು ಚಾನಲ್ನವರು ಎಲ್ಲ ಏನೇನೋ ಆಗ್ತಾಯಿದ್ರೆ ಆಗ್ತಿ ಪರವಾಗಿಲ್ಲ, ಇವತ್ತೆಲ್ಲ ಏನು ಬರೋಕ್ಕೆ. ಸೊ ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಏನಾಗಿದೆ ನಾನು ವಿಡಿಯೋಗಳು ಸ್ವಲ್ಪ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದೆ. ಏನೋ ಪರ್ಸ್ನಲ್ ಏನೋ ವಿಷಯ ಇತ್ತು. ಈಗ ರೀಸೆಂಟಾಗೆಲ್ಲ ಆಗ್ತದೆ ಶಾರ್ಟ್ ವಿಡಿಯೋಸ್ ಆಗುತ್ತೆ, ಡಿಬಾಸ್ನ ವ್ಯೂಸ್ ಬರ್ತಾಯಿಲ್ಲ. ನಮ್ಮ ಡಿಬಾಸ್ದು ಸ್ಟಾರ್ಟಿಂಗ್ ಮೂವಿಯಿಂದ ಇಲ್ಲಿವರೆಗೂ ಏನೇನು, ಅವ್ರ ಫಸ್ಟ್ ಮೂವಿ ಯಾವುದು, ಡೈರೆಕ್ಟರ್ ಯಾರು, ಹೀರೋಯಿನ್ ಯಾರು, ಯಾವ ಇಯರಲ್ಲಿ ರಿಲೀಸ್ ಆಯಿತು, ಏನಾಯಿತು, ಬೆಸ್ಟ್ ಕಲೆಕ್ಷನ್ ಮಾಡ್ತು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಜೊತೆಗೆ ಸ್ವಲ್ಪ ಫನ್ನಿ ವೀಡಿಯೋಗಳು ಇದೆ. ಈಗ ಅದೇ ಟ್ರೆಂಡಲ್ಲಿ ಇರೋದು ಬಾಸ್ ಬರೋವರೆಗೂ ಒಂದೊಂದು ಇನ್ಫಾರ್ಮೇಷನ್ ಕೊಟ್ಟ, ಜೊತೆಗೆ ಬಾಸ್ದು ಶಾರ್ಟ್ ವಿಡಿಯೋಸ್ ಹಾಕ್ತಾ ಈ ಫನ್ನಿ ವೀಡಿಯೋಸ್ ಮಾಡೋಣ ಅಂತ ಇದ್ದೀನಿ, ಮಾಡ್ತೀನಿ. ದಯವಿಟ್ಟು ನಮ್ಮ ಎಲ್ಲ ಕನ್ನಡದ ಕಮಲಗಳಿಗೆ ಕೈ ಮುಗಿದು ಕೇಳೋದಿರುತ್ತೆ, ನಮ್ಮ ಈ ವಿಡಿಯೋ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈಗ